ಮಧ್ಯಾಹ್ನ ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಮತ್ತು ನೀರಾವರಿ ಸಚಿವರಾದಂಥ ನಮ್ಮವರಾದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಗೋವಿಂದನ ಕಾರಜೋಳ ಸಾಹೇಬರು ಮತ್ತು ಅವರ ಜೊತೆ ಜಿಲ್ಲೆಯ ಸಚಿವರು, ಸಂಸದರು, ಶಾಸಕರು ಎಲ್ಲರೂ ಮಧ್ಯಾಹ್ನ ಇಲ್ಲಿ ರಾಯಭಾಗ ಪಟ್ಟಣಕ್ಕೆ ಜಯವಾಹಿನಿ ಯಾತ್ರೆಯ ಈ ವಿಧಾನಸಭೆಯ ಪ್ರಚಾರಾರ್ಥವಾಗಿ ರಾಯಭಾಗ ಪಟ್ಟಣಕ್ಕೆ ಮಧ್ಯಾಹ್ನ 3 ಗಂಟೆಗೆ ಆಗಮಿಸ್ತಾ ಇದ್ದು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಲ್ಲಿ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಪಟ್ಟಣದಲ್ಲಿ ರೋಡ್ ಶೋ ಮುಖಾಂತರ ತಹಸೀಲ್ದಾರ್ ಅವರ ಕಚೇರಿ ಕೆಳಗೆ ಇರತಕ್ಕಂಥ ನಮ್ಮ ಸಭೆಯ ಪೆಂಡಾಲ್ನಲ್ಲಿ ಬಂದು ಅಲ್ಲಿ ವಿಧಾನಸಭೆಯ ಪ್ರಚಾರಾರ್ಥಕವಾಗಿ ಸಭೆಯನ್ನು ಸಭೆಯಲ್ಲಿ ಭಾಗಿಯಾಗಿ ಅಲ್ಲಿ ಪ್ರಚಾರ ಸಭೆಯನ್ನು ಮಾತನಾಡಿ ಮುಂದೆ ಅವರು ಮತ್ತೊಂದು ಕ್ಷೇತ್ರಕ್ಕೆ ಅತ್ತಿನಿಗೆ ತೆರಳುತ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲ ವಾಹಿನಿ ಮುಖಾಂತರ, ಪತ್ರಿಕಾ ಮುಖಾಂತರ, ಎಲ್ಲ ಮೀಡಿಯಾದವರ ಮುಖಾಂತರ ನನ್ನ ರಾಯಭಾಗ ಮತಕ್ಷೇತ್ರದ ಎಲ್ಲ ನನ್ನ ಬಿ ಜೆ ಪಿ ಪಕ್ಷದ ಗುರು ಹಿರಿಯರಿಗೂ, ಅಭಿಮಾನಿ ಬಳಗಕ್ಕೂ, ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ನಮ್ಮ ಎಲ್ಲ ದಲಿತ ಮುಖಂಡರಿಗೂ, ಎಲ್ಲ ಸಂಘಟಕರಿಗೂ ನಾನು ಈ ವಾಹಿನಿ ಮುಖಾಂತರ, ಪತ್ರಿಕಾ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನನಗೆ ಆಶೀರ್ವಾದವನ್ನು ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರ ಮುಖಾಂತರ ತಾವೆಲ್ಲರೂ ಬಂದಲ್ಲಿ ಆಶೀರ್ವಾದ ಮಾಡಬೇಕು, ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಂತೇಳಿಂದ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಅದಕ್ಕೆ ಈಗೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಕೆಲವು ನಮ್ಮ ರಾಜ್ಯದ ಸಚಿವರ ತಂಡನೂ ಕೂಡ ಆಗಮಿಸ್ತೈತಿ. ಅದಕ್ಕೆ ಈಗೇನು ಜಯವಾಹಿನಿ ಯಾತ್ರೆ ಅಂತೇಳಿ ಏನು ಪ್ರಾರಂಭ ಮಾಡಿದಾರೋ ಅದಕ್ಕೆ ಈ ಜಯಶಾಲಿ ಆಗೋದ್ರೊಳಗೆ ಏನು ಸಂಶಯ ಇಲ್ಲ. ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟ ಸತ್ಯ ನಮ್ಮ ರಾಜ್ಯದಲ್ಲಿ ಮತ್ತೆ ಬಿ ಜೆ ಪಿ ಸರ್ಕಾರ ಬಾವುಟ ಹಾರತೈತಿ. ನಾನು ಕೂಡ 4ನೇ ಬಾರಿಗೆ ಜಯಶಾಲಿಯಾಗಿ ಬರ್ತಾನೋ ಅದಕ್ಕೆ ಸಾಕ್ಷಿ ಯಾರಪ್ಪ ಅಂತಂದ್ರೆ ನನ್ನ ರಾಯಭಾಗ ಮತಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ಈಗ 3 ಸಲ ನನಗೆ ಆಶೀರ್ವಾದ ಮಾಡಿ ಹ್ಯಾಟ್ರಿಕ್ ಜಯವನ್ನು ಗಳಿಸಲಿಕ್ಕೆ ಎಲ್ಲರೂ ಕಾರಣೀಭೂತರಾದರು. ಅದಕ್ಕೆ ನನ್ನ ರಾಯಭಾಗ ಮತಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ನನ್ನ ರೈತ ಬಾಂಧವರಿಗೆ ಹಾಗೂ ಎಲ್ಲ ಕಾರ್ಯಕರ್ತ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ಪಡೆಗೆ, ಎಲ್ಲ ದಲಿತ ಮುಖಂಡರಿಗೆ, ಎಲ್ಲ ಅಭಿಮಾನ ಬಳಗಕ್ಕೂ ಮತ್ತು ಎಲ್ಲ ಸಂಘ ಸಂಸ್ಥೆಯವರಿಗೂ ಕೂಡ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ತಲೆಬಾಗಿ ನಮಸ್ಕಾರ ಮಾಡ್ತಾನೋ. ಈ 3 ಸಲ ನನಗೆಲ್ಲರೂ ಆಶೀರ್ವಾದ ಮಾಡಿದಾರು, ಖಂಡಿತ ನನಗೆ ಮತ್ತೀಗ 4ನೇ ಬಾರಿಗೆ ಆಶೀರ್ವಾದ ಮಾಡ್ತಾರಂತ ನನಗೆ ವಿಶ್ವಾಸ ಐತಿ. ಅವರು ಕೂಡ ಒಂದು ಹುರುಪು ಹುಮ್ಮೇಶಿನಿಂದ ಈಗ ಪ್ರಚಾರದಲ್ಲಿ ತೊಡಗಿದ್ದಾರೆ, ಭಾಳ ಖುಷಿ ಐತಿ. ಅದಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೆ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. 4 ಸಭೆಗೆ 10,000 ಜನ ಕೊಡ್ತಾರೋ ಮತ್ತು ಬೇರೆ ಬೇರೆ ಪಕ್ಷದಿಂದ ಕೂಡ ಸೇರ್ಪಡೆ ನಿನ್ನಿಂದ ಚಾಲನೆ ಆಗೈತಿ, ನಿನ್ನಿಂದ ಪಕ್ಷದಾಗ ಸೇರ್ಪಡೆ ಆಗತ್ತಾರೋ ಅದನ್ನ ನಾಳೆ ಸೇರ್ಪಡೆ ಆಕ. ಇವತ್ತು ನಾ ಈಗ ಮಧ್ಯಾಹ್ನ ನಮ್ಮ ಬ್ಯಾಲೆಟ್ ಪೇಪರ್ ಬರ್ತಾವೆ, ಮಧ್ಯಾಹ್ನ ಮೇಲೆ ಜಾಗೃತಿ ನೋಡಿದ ಟಿ ಪಿ ಹಾಕೊಂಡಿನಿ. ಇವತ್ತೀಗ ನಾವು ಈಗ ಚಿಂಚಲಿಂದ ಈಗ ಚಾಲನೆ ಆಯ್ತು. ಈಗ ದೇವರ ದರ್ಶನ ಇಲ್ರಿ, ನಾವು ಅಧಿಕೃತ ಚಾಲು ಮಾಡಿದ್ದೇವೆ ಮೊನ್ನೆ. ಅದಕ್ಕೆ ನೀವು ಹಿಂಗೆ ಕೇಳಬೇಡ್ರಿ ತನ್ನ ಅಧಿಕೃತ ಚಾಲು ಆಗಿ ನಮ್ಮದು 15 ದಿನ ಆಯ್ತು ಈಗ ಚಾಲು ಆಗಿ. ಈಗ ಈಗೆಲ್ಲ ಇವ್ ಸಿಟಿ ಎಲ್ಲ ಮುಗಿಸಿದಾರೆ. ಚಿಂಚಲಿಂದ ಈಗ ಇವತ್ತು ದಸಲಾಪುರ ಐತೆ ಆಯ್ತು. ಇವ ನಮ್ಮ ಮಗ ಒಂದು ಕಡೆ ಹೋಗ, ಗೌಡ ಗೋರ್ಪಡೆ ಅವ್ರಿಗೆ ಒಂದು ಕಡೆ ಹೋಗ್ತಾರೆ, ನಾವು ಒಂದು ಕಡೆ ಹೊಂಟೇನೆ. ಏನು ಕೊರತೆ ಇಲ್ಲ. ಅದಕ್ಕೆ ನಾವು ಅದ್ರ ಸೂಕ್ಷ್ಮ ಇರ್ತಾವ, ಯಾರ್ಯಾರು ಎಲ್ಲಿ ಹೋಗೋದ ಬರೋದು ಅದನ್ನು ಓಪನ್ ಹೇಳಕ್ ಬರೋದು, ಅದ್ರ ಟೈಮಿಗೂ ಬೇಕು.